ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾಗಳಿಗೆ ಸ್ವಾಗತ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇವನ್ ಇದ್ದೆ ಅರ್ಜಿ ಸಲ್ಲಿಸೋದು ಹೇಗೆಂದ ನಾನು ಈ ಒಂದು ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಇವನಿ ಫ್ರೆಂಡ್ಸ್. ಇಲ್ಲಿ ನೋಡೋರು ಫ್ರೆಂಡ್ಸ್, ಇವಾಗ ಇವನ್ ಇದ್ದೆ ಯೋಜನೆ ಇದೆಯಲ್ಲ, ಇವನ್ ಇದ್ದೆ ಯೋಜನೆ ಅರ್ಜಿ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಯಾವುದೇ ಒಂದು ಕೊನೆಯ ದಿನಾಂಕ ಇರೋದಿಲ್ಲ, ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಮತ್ತು ಈ ಒಂದು ಇವನ್ ಇದ್ದೆ ಯೋಜನೆ ಬಂದ್ಬಿಟ್ಟು ನಿರುದ್ಯೋಗಿಗಳಿಗೆ ಪದವೀಧರರಿಗೆ 3,000 ಮತ್ತು ಡಿಪ್ಲೊಮಾದವರಿಗೆ 1,500 ರೂಪಾಯಿ ಸಿಗುತ್ತೆ ಅಂತ ಹೇಳೋದು ಫ್ರೆಂಡ್ಸ್. ಮತ್ತು ಇದು ನಿಮಗೆ ಮಾಸಿಕವಾಗಿ ಸಿಗುತ್ತೆ ಅಂತಲೇ ಹೇಳೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಮಾಸಿಕ ನಿರುದ್ಯೋಗಿ ಭತ್ಯೆ ಪದವೀಧರರಿಗೆ, ಪದವೀಧರ ನಿರುದ್ಯೋಗಿಗಳಿಗೆ ಅಂದರೆ ಯಾರೆಲ್ಲ ಪದವೀಧರ ಅಂದರೆ ಇವಾಗ ಪದವಿ ಮುಗಿಸ್ಬಿಟ್ಟು ನಿರುದ್ಯೋಗಿ ಇರ್ತಾರೆ ಫ್ರೆಂಡ್ಸ್, ಡಿಗ್ರಿ ಮುಗಿಸಿ ಅನ್ಎಂಪ್ಲಾಯ್ಡ್ ಇದ್ದರೆ ಅವರಿಗೆ 3,000 ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಡಿಪ್ಲೊಮಾ ಪದವಿ ಮುಗಿಸ್ಬಿಟ್ಟು ಅವರಿಗೆ ಕೆಲಸ ಸಿಗದೇ ಇರೋ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ತಿಂಗಳಿಗೆ 3,000 ಮತ್ತು 1,500 ಈ ರೀತಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಈ ಒಂದು ಯೋಜನೆ ಇದೆಯಲ್ಲ, ಡಿಸೆಂಬರ್ 26ಕ್ಕೆ ಯುವನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆಗೆ ಚಾಲನೆ. ಅಂದರೆ ಈ ಒಂದು ಯೋಜನೆ ಡಿಸೆಂಬರ್ 26ಕ್ಕೆ ಚಾಲನೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಡಿಸೆಂಬರ್ 26 ಅಂದರೆ ಇಂದಿನಿಂದ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬಂದ್ಬಿಟ್ಟು ಅಂದರೆ ಮೊದಲಿಗೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಆಧಾರ್ ಕಾರ್ಡಿಗೆ ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು SSLC ಅಂಕಪಟ್ಟಿ ಕಡ್ಡಾಯವಾಗಿ ಬೇಕಾಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಿಮ್ಮೊಂದು ಪದವಿ ಮುಗಿಸಿದ್ರೆ ಪದವಿದರ ಒಂದು ಮಾರ್ಕ್ಸ್ ಕಾರ್ಡು ಮತ್ತು ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು ಬೇಕಾಗುತ್ತೆ. ಮತ್ತು ಡಿಗ್ರಿ ಸರ್ಟಿಫಿಕೇಟು ಮತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ಎರಡೂ ಬೇಕಾಗುತ್ತೆ. ಮತ್ತು ಈ ಒಂದು ಯೋಜನೆ ಬಂದ್ಬಿಟ್ಟು ಸೇವಾ ಸಿಂಧುದಲ್ಲಿ ಈ ಒಂದು ಯೋಜನೆ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್. ಮತ್ತು ಗ್ರಾಮ 1ನಲ್ಲಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಕೋಬೋದು. ಅದೇ ರೀತಿಯಾಗಿ ಬೆಂಗಳೂರು 1ನಲ್ಲಿ ಈ ಒಂದು ಯೋಜನೆನ ಅಪ್ಲೈ ಮಾಡ್ಕೋಬೋದು. ಮತ್ತು ನೀವು ಕರ್ನಾಟಕ 1ನಲ್ಲಿ ನೀವು ಈ ಒಂದು ಅರ್ಜಿನ ಸಲ್ಲಿಸ್ಬೋದಾಗತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಈ ಒಂದು ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸ್ಬೋದಾಗತ್ತೆ. ಮತ್ತು ಈ ಒಂದು ಅರ್ಜಿ ಪ್ರಾರಂಭ ದಿನಾಂಕ ಇವಾಗ ಡಿಸೆಂಬರ್ 26ಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಇದಕ್ಕೆ ಕೊನೆಯ ದಿನಾಂಕ ಯಾವುದೇ ಒಂದು ಕೊನೆಯ ದಿನಾಂಕ ಇರೋದಿಲ್ಲ, ನೀವು ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇದು ನಿರುದ್ಯೋಗಿಗಳಿಗೆ ಮಾತ್ರ ಅಂತ ಹೇಳಿದರೆ ನಿರುದ್ಯೋಗಿಗಳಿಗೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್. ಇದೇ ಚಿತ್ರಗಳನ್ನು ಸಪೋರ್ಟ್ ಮಾತಾಡಿ. ಮತ್ತು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮೊಂದು ವಾಟ್ಸಪ್ ಗ್ರೂಪ್ ಇದೆ, ಒಂದು ವಾಟ್ಸಪ್ ಗ್ರೂಪೇ ನೀವು ಜಾಯ್ನ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.